ಯಾರದ್ದು ದುಡ್ಡು ಎಲ್ಲಮ್ಮನ ಜಾತ್ರೆ. ಈ ಮಾತಿನಂತೆ ಇವತ್ತಿನ ಸ್ಟೋರಿಯಲ್ಲೂ ಖತರ್ನಾಕ್ ಲೇಡಿ ಯಾರದ್ದೋ ದುಡ್ಡನ್ನ ಪಡೆದು ಕೋಟಿ ಕೋಟಿ ವಂಚನೆ ಮಾಡಿರೋ ಗಂಭೀರ ಆರೋಪವಿದೆ. ಸರೋವರ ಕೋಆಪರೇಟಿವ್ ಬ್ಯಾಂಕ್ ಹೆಸರಲ್ಲಿ ದುಡ್ಡಿರೋರನ್ನೇ ಟಾರ್ಗೆಟ್ ಮಾಡಿ ಹಣ ಪಡೆದು ಆಮೇಲೆ ಕಾಗೆ ಹಾರಿಸಿದ್ದಾಳಂತೆ. ಜನರಿಗೆ ಮಾತ್ರವಲ್ಲದೆ ತಾಳಿ ಕಟ್ಟಿದ ಗಂಡನಿಗೂ ಈಕೆ ಪಂಗಣಮ ಹಾಕಿದ್ದಾಳಂತೆ. ವಂಚನೆ ಕಹಾನಿ ಫುಲ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಕೋಆಪರೇಟಿವ್ ಬ್ಯಾಂಕ್ಗಳ ವಂಚನೆ ಪ್ರಕರಣಗಳು ಹೊಸ್ತೇನಲ್ಲ. ಜನರ ಮುಗ್ಧತೆಯನ್ನೇ ಬಂಡವಾಳ ಮಾಡಿಕೊಂಡಿರೋ ಈ ಬ್ಯಾಂಕ್ಗಳು ಅಮಾಯಕರ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ. ಶ್ರೀ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್, ವಸಿಷ್ಠ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಹಗರಣಗಳ ಬಗ್ಗೆ ದೊಡ್ಡ ಸುದ್ದಿಯಾಗಿತ್ತು. ಈ ಪ್ರಕರಣಗಳಲ್ಲೇ ಜನಕ್ಕೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಆದರೆ ಇದರ ಬೆನ್ನಲ್ಲೇ ಮತ್ತೊಂದು ಕೋಆಪರೇಟಿವ್ ಬ್ಯಾಂಕ್ನ ಮಹಾ ವಂಚನೆ ಬಟಾಬೈಲಾಗಿದೆ. ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ನಿಂದ ದೋಖಾ. ಹೆಚ್ಚು ಬಡ್ಡಿ ಕೊಡೋ ಆಸೆ ತೋರಿಸಿ ಪಂಗನಾಮ ಹಾಕಿದ ವಂಚಕಿ. ಈ ಫೋಟೋದಲ್ಲಿ ನೋಡ್ತಿದ್ರಲ್ಲ ಇವಳೆ ನೋಡಿ ಆರೋಪಿ. ಈಕೆ ಹೆಸರು ಶ್ರುತಿ ಅಂತ. ಬೆಂಗಳೂರಿನ HMT ಬಡಾವಣೆಯಲ್ಲಿ ಈ ಲೇಡಿ ಸರೋವರ ಹೆಸರಲ್ಲಿ ಕೋಆಪರೇಟಿವ್ ಸೊಸೈಟಿ ಒಂದನ್ನ ಓಪನ್ ಮಾಡಿದ್ಲು. ಸೊಸೈಟಿಗೆ ಬರೋ ಗ್ರಾಹಕರಿಗೆ ಹೆಚ್ಚು ಬಡ್ಡಿ ಕೊಡ್ತೀನಿ ಅಂತ ಆಸೆ ತೋರಿಸಿದ್ಲು. ಇವಳ ಬಲೆಗೆ ಬಿದ್ದಿದ್ದ ಜನ ಕೋಟಿ ಕೋಟಿ ಹಣ ಹೂಡಿಕೆ ಮಾಡಿ ಈಗ ಉಂಡೇನಾಮ ಹಾಕಿರುವ ಆರೋಪ ಕೇಳಿ ಬಂದಿದೆ. ಬ್ಲಾಕ್ ಮನಿ ಇದ್ದ ದೊಡ್ಡ ಕುಳಗಡೆ ಈ ಶ್ರುತಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹಣ ಹೂಡಿಕೆ ಮಾಡಿರೋ ಆರೋಪ ಇದೆ. ತಮ್ಮಲ್ಲಿದ್ದ ಕಪ್ಪು ಹಣವನ್ನ ವೈಟ್ ಮಾಡಬೇಕು ಅಂತ ಈ ಸೊಸೈಟಿಯಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಹಣ ಇಟ್ಟಿದ್ರು. ಆದ್ರೀಗ ಶ್ರುತಿ ದೊಡ್ಡ ದೊಡ್ಡ ಕುಳಗಳಿಗೆ ಪಂಗನಾಮ ಹಾಕಿ ಮೋಸ ಮಾಡಿದ್ದಾಳೆ ಅಂತ ಈಕೆ ಬ್ಯಾಂಕ್ನಲ್ಲಿ ಹಣ ಹೂಡಿಕೆ ಮಾಡಿದವರು ಆರೋಪಿಸಿದ್ದಾರೆ. ಬರಿಗೈಲಿದ್ದ ಶ್ರುತಿ ದಿಢೀರ್ ಶ್ರೀಮಂತಿಯಾಗಿದ್ದೇಗೆ. ಜನರ ದುಡ್ಡಲ್ಲಿ ಬಂಗಲೆ ಕಾರು ಪ್ರಾಪರ್ಟಿ ಖರೀದಿ. ಹೌದು, ಈ ಸರೋವರ ಕೋಆಪರೇಟಿವ್ ಬ್ಯಾಂಕ್ ಶುರು ಮಾಡೋದಕ್ಕೂ ಮುನ್ನ ಈ ಶ್ರುತಿ ಬರಿಗೈನಲ್ಲಿದ್ಲು. ಹೇಳ್ಕೊಳ್ಳೋಷ್ಟು ಆಸ್ತಿ ಹಣ ಏನೂ ಇರಲಿಲ್ಲ. ಆದ್ರೆ ಅದ್ಯಾವಾಗ ಈ ಬ್ಯಾಂಕ್ ಶುರುವಾಯ್ತು, ಕಂಡವರ ದುಡ್ಡಲ್ಲಿ ಶೋಕಿ ಮಾಡೋದಕ್ಕೆ ಶುರು ಮಾಡಿದ ಶ್ರುತಿ ಬಂಗಲೆ ಕಾರು ಖರೀದಿ ಮಾಡಿದ್ದಾಳೆ. ಏನಿಲ್ಲ ಅಂದ್ರೂ ಈಕೆ ಹೆಸರಲ್ಲಿ 20 ಕೋಟಿಗೂ ಅಧಿಕ ಪ್ರಾಪರ್ಟಿ ಇದೆ ಅನ್ನೋ ಆರೋಪ ಕೂಡ ಇದೆ. ಪಿಗ್ಮಿ ಕಲೆಕ್ಟರ್ ಮೂಲಕವೂ ಹಣ ವಸೂಲಿ ಮಾಡಿದ ವಂಚಕಿ. ಪಿಗ್ಮಿ ಹೆಸರಲ್ಲೂ ಜನರಿಂದ ಹಣ ವಸೂಲಿ ಮಾಡಿದ್ದಾಳೆ ಅಂತ ಆರೋಪ ಮಾಡಲಾಗಿದೆ. ಈಕೆ ಮಾತಿಗೆ ಮರುಳಾಗಿ ಆನಂದ್ ಎಂಬಾತ ಜನರಿಂದ ಪಿಗ್ಮಿ ಹಣ ವಸೂಲಿ ಮಾಡಿ ಬ್ಯಾಂಕ್ಗೆ ಜಮಾ ಮಾಡಿದ್ದ. ಆದ್ರೀಗ ಈ ಬ್ಯಾಂಕ್ನ ಕರ್ಮಕಾಂಡ ಬಯಲಾಗಿದ್ದು ಹಣ ಕೊಟ್ಟವರು ಪಿಗ್ಮಿ ವಸೂಲಿ ಮಾಡಿದ ಆನಂದ್ಗೆ ಕಿರುಕುಳ ಕೊಡ್ತಿದ್ದಾರೆ. ಆನಂದ್ ಮನೆ ಬಳಿ ಹುಡುಕೊಂಡು ಬರ್ತಿರುವವರು ಹೂಡಿಕೆದಾರರು ಬಾಯ್ಗೆ ಬಂದಂತೆ ಬೈತಿದ್ದಾರಂತೆ. ಇದರಿಂದ ಆನಂದ್ ತಲೆಮರೆಸಿಕೊಂಡು ಓಡಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಟ್ಕೊಂಡ ಪತಿಗೆ ಪಂಗನಾಮ ಹಾಕಿ ಸಿಕ್ಕಿಬಿದ್ದ ಶ್ರುತಿ. ಈ ಶ್ರುತಿ ಚಾಲಾಕಿತನದ ಬಗ್ಗೆ ಕೇಳಿದ್ರೆ ನೀವು ನಿಜಕ್ಕೂ ದಂಗಾಗಿ ಹೋಗ್ತೀರಾ.
ಯಾಕಂದ್ರೆ ಈಕೆ ತಾಳಿ ಕಟ್ಟಿದ ಗಂಡನಿಗೂ ಬಿಟ್ಟಿಲ್ಲ, ತನ್ನ ಸ್ವಂತ ಗಂಡನಿಗೆ ಮರಳು ಮಾಡಿ ಸರೋವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಹಣ ಹೂಡಿಕೆ ಮಾಡಿಸಿದ್ದಾಳೆ. ಪತ್ನಿ ಮಾತು ನಂಬಿದ ಈಕೆ ಪತಿ ಮಹೇಶ್ 1,72,00,000 ಹಣ ಹಾಕಿ ಪಂಗನಾ ಮಾಕ್ಸ್ಕೊಂಡಿದ್ದಾನಂತೆ. ಗಂಡ ಹಣ ವಾಪಸ್ ಕೇಳಿದಾಗ ಈ ಶ್ರುತಿ ಕರ್ಮಕಾಂಡ ಬಯಲಾಗಿದ್ಯಂತೆ. 2022 ಮೇ ತಿಂಗಳಲ್ಲಿ ನಾನು ಶ್ರುತಿ ಎಂ ಕೆ ಸರೋವರ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಕೆಲಸ ಮಾಡೋ ಹುಡುಗಿನ ಮದುವೆ ಆದೆ. ಮದುವೆ ಆಗೋ ಟೈಮಲ್ಲಿ ನಿಂಗೆ ಕೆಲಸ ಮಾಡ್ತೀಯ ಅಂತ ಕೇಳಿದ್ದೆ. ಇಲ್ಲ ಮಾಡಿದ್ರೆ ಮಾಡ್ತೀನಿ, ಬಿಟ್ಟರೆ ಬಿಡ್ತೀನಿ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಅಂತ ಹೇಳಿದ್ರು. ಅದಾದ ನಂತರ ಏನಮ್ಮ ನನಗೆ ಪೀಠಿಕೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಲು. ನನ್ನದು ಬ್ಯಾಂಕ್ಗೂ ನಮ್ಮ ಬ್ಯಾಂಕಲ್ಲಿ ಹಿಂಗಿದೆ ಹಂಗಿದೆ, ದಯವಿಟ್ಟು ದುಡ್ಡು ಇನ್ವೆಸ್ಟ್ ಮಾಡಿ, ಮದುವೆ ಆದಮೇಲೆ ದುಡ್ಡುಗಳು ಹಾಕಿ ಅದು ಮಾಡಿ ಇದು ಮಾಡಿ, ನಿಮ್ಮ ಅಣ್ಣನ ಹತ್ರ ಬೇರೆ ಬ್ಯಾಂಕಲ್ಲಿ ಕೊಡೋದಕ್ಕಿಂತ ಇಂಟ್ರೆಸ್ಟ್ ನಾವು ಜಾಸ್ತಿ ಕೊಡ್ತೀರಿ, ನಮ್ಮ ಕೋಆಪ್ರೇಟಿವ್ ಬ್ಯಾಂಕಿಗೆ ದುಡ್ಡು ಹಾಕಿ ಅಂತ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದಾದಮೇಲೆ ಸ್ಟಾರ್ಟಿಂಗ್ 3 ತಿಂಗಳಾದಮೇಲೆ ನನಗೆ ಬೇರೆ ಮನೆ ಮಾಡುವಂತ ಕೂತ್ಕೊಂಡ್ಳು, ನಾನು ನಿಮ್ಮ ತಂದೆ ತಾಯಿ ಜೊತೆ ಇರೋಕ್ಕಾಗಲ್ಲ ಅಂತ. ಅದಾಗಲ್ಲ ಕಣಮ್ಮ, ನಿನ್ನಿಷ್ಟ ಅಂತ ಹೇಳಿದೆ. ಅದಾದಮೇಲೆ ನೆಕ್ಸ್ಟ್ ತಿರ್ಗಾ 3 ತಿಂಗಳು ಬಿಟ್ಟು ಬಂದು ಅವಾಗ ನಾನು 3 ದಿವಸ ಇಲ್ಲಿರ್ತೀನಿ, ಇನ್ನು 3 ದಿವಸ ಅವಳೊಂದು ಸ್ವಂತ ಮನೆ ಮಾಡ್ಕೊಂಡಿದ್ದಾಳೆ, ಎಲ್ಲರಿಗೂ ಮೋಸ ಮಾಡಿ 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 ಒಂದು 3 ಅಂತಸ್ತು ಸ್ವಂತ ಮನೆ ಮಾಡ್ಕೊಂಡಿದ್ದಾಳೆ, ಆ ಮನೇಲಿ 3 ದಿವಸ ಇರ್ತೀನಿ ಅಂತ ಹೇಳಿದ್ದು. ಅದಕ್ಕೆ ನಾನು ನೋಡಮ್ಮ ನಿನ್ನಿಷ್ಟ, ನಿನಗೆ ಕಷ್ಟ ಆಗುತ್ತೆ ಅಂದರೆ ನೀನು ಹೆಂಗೆ ಹೇಳ್ತೀಯೋ ಹಂಗೆ ಅಂತೆ. ಅದಾದ ನಂತರ ನಮ್ಮ ದುಡ್ಡುಗಳನ್ನೆಲ್ಲ ತೊಗೊಂಡು ಹೋದ್ಲು, ನನಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನೀನು ಇಲ್ಲೇ ಬಂದಿರು, ನಿನ್ನ ಜೊತೆ ನಾನು ನಿನಗೆ ಡೌರಿ ಅರೇಂಜ್ಮೆಂಟ್ ಕೇಸ್ ಹಾಕ್ತೀನಿ, ನಾನು ನಿನ್ನ ಮೇಲೆ ಕೇಸ್ ಹಾಕೇ ಹಾಕ್ತೀನಿ, ನಾನು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ನಿನ್ನ ದುಡ್ಡುಗಳು ವಾಪಸ್ ಕೊಡಲ್ಲ ಅಂತ. ಅಸಲಿಗೆ ಶ್ರುತಿ shaadi.com ಮೂಲಕ ಮಹೇಶ್ಗೆ ಪರಿಚಯವಾಗಿರ್ತಾಳೆ. ಅದರಂತೆ 2022 ಶ್ರುತಿ ಮತ್ತು ಮಹೇಶ್ ಮದುವೆ ಆಗಿರುತ್ತೆ. ದುರಂತ ಏನಂದ್ರೆ, ಮದುವೆಗೂ ಮುಂಚೆ ಶ್ರುತಿ ಸರೋವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ತನ್ನದೇ ಅಂತ ಹೇಳಿ ಪತಿ ಬಳಿ ಹಣ ಹೂಡಿಕೆ ಮಾಡಿಸ್ಕೊಂಡಿದ್ಲು. ಮದುವೆ ಆದ್ಮೇಲೆ ಮಹೇಶ್ ತಂದೆ ತಾಯಿಯನ್ನ ಸಹ ದೂರ ಮಾಡಿದ್ಲು. ಇವಳ ಮಾತು ನಂಬಿದ್ದ ಮಹೇಶ್ ತನ್ನ ಸ್ನೇಹಿತರಿಂದಲೂ ಹಣ ಹೂಡಿಕೆ ಮಾಡಿಸಿದ್ದ. ಹೀಗೆ 1,72,00,000 ಹಣವನ್ನ ಮಹೇಶ್ ಈ ಬ್ಯಾಂಕ್ನಲ್ಲಿ ಹಾಕಿದ್ದ. ಆದ್ರೆ ಅದ್ಯಾವಾಗ ಪತ್ನಿ ಕಳ್ಳಾಟ ಗೊತ್ತಾಯ್ತು, ಹಣ ವಾಪಸ್ ಕೇಳಿದ್ದಾನೆ. ಆಗ ಶ್ರುತಿ ಹೊಸ ನಾಟಕ ಶುರು ಮಾಡಿ ಗಂಡ ಕಿರುಕುಳ ಕೊಡ್ತಿದ್ದಾನೆ ಅಂತ ಡ್ರಾಮಾ ಮಾಡೋಕೆ ಶುರು ಮಾಡಿದ್ದಾಳೆ ಅಂತ ಪತಿ ಮಹೇಶ್ ಆರೋಪ ಮಾಡಿದ್ದಾರೆ. ಕೊನೆಗೆ 8 ತಾರೀಕು ಅವ್ರ ತಂಗಿ ಸುಪ್ರೀತಾ ಎಂ ಕೆ ಅಂತ ಇದ್ದಾಳೆ, ಅವಳಿಗೆ ಯಾವುದೋ ಒಂದು ಹುಡುಗ ನೋಡೋಕೆ ಬರಬೇಕಾಗಿತ್ತು. ಆವಾಗ ನನ್ನ ಬಾ ಊರಿಗೆ ಬಾ ಅಂದು, ನಾನು ಬರಲ್ಲ ಕಣಮ್ಮ, ನೀನು ಹೋಗಿ ಬಾ, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದೆ. ಆವಾಗ ಗಲಾಟೆ ಮಾಡಿ ಮನೇಲಿ ಇರೋ ಬರೋ ಸಾಮಾನೆಲ್ಲ ಎತ್ಕೊಂಡು ಮನೆ ಖಾಲಿ ಮಾಡಿ ಹೊರಟ್ಬಿಟ್ಲು 8 ತಾರೀಕು 2023. ಅದಾದ ನಂತರ ನನ್ನ ದುಡ್ಡುಗಳು ಕೊಟ್ಬಿಡಮ್ಮ ಹೋಗಲಿ ಅಂತ ಕೇಳಿದ್ರೆ ಕೊಡ್ತೀನಿ ಅಂತ ಇವತ್ತು ನಾಳೆ ಅಂತ ಬಿಲ್ಡಪ್ ಮಾಡಿದ್ಲು. ಕೇಳಿದ್ರಲ್ಲ ಬಡಪಾಯಿ ಗಂಡನ ಮಾತು ಕೇಳಿದ್ರೆ ಈ ಅಮಾಯಕ ಜೀವ ಶ್ರುತಿ ಕಾಟಕ್ಕೆ ಅದೆಷ್ಟು ನೊಂದಿದೆ ಅನ್ನೋದು ಅರ್ಥವಾಗುತ್ತೆ. ಗಂಡ ಹಣ ಕೇಳಿದಾಗ ಡೌರಿ ಕೇಸ್ ಹಾಕೋದಾಗಿ, ವಿಷ ಕುಡಿಯೋದಾಗಿ, ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾಳೆ ಅಂತ ಮಹೇಶ್ ಆರೋಪಿಸಿದ್ದಾರೆ. ಸದ್ಯ ಈ ಸಂಬಂಧ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅದೇನೇ ಇರಲಿ, ಎಲ್ಲಿವರೆಗೂ ಮೋಸ ಹೋಗರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇರ್ತಾರೆ. ಸೊ ನೀವು ಬಡ್ಡಿ ಆಸೆಗಾಗಿ ಸಿಕ್ಕ ಬ್ಯಾಂಕಲ್ಲಿ ಹಣ ಹಾಕಿದ್ರೆ ಹೀಗೆ ಪಂಗನಾಮ ಬೀಳೋದು ಗ್ಯಾರಂಟಿ. ಹಣ ಹೂಡಿಕೆ ಮಾಡೋ ಮುನ್ನ ಒಮ್ಮೆ ಹಿಂದೂ ಮುಂದೆ ವಿಚಾರಿಸಿದ್ರೆ ನಿಮ್ಮ ದುಡ್ಡಿಗೂ ಒಂದು ಗ್ಯಾರಂಟಿ ಇರುತ್ತೆ, ಇಲ್ಲ ಹೀಗೆ ಉಂಡೆ ನಾಮ ಬೀಳೋದು ಪಕ್ಕಾ.